ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 221. ಈ ರೀತಿಯಲ್ಲಿ ನಾವು ಒಂದು ವಿಚಿತ್ರವಾದ ಪರಿಸ್ಥಿತಿಯ ಸಂಪರ್ಕಕ್ಕೆ ತರಲ್ಪಟ್ಟಿದ್ದೇವೆ. ಇದರಲ್ಲಿ ಅತಿಯಾದ ಉತ್ಪನ್ನವಿದ್ದು ಸಾಂದರ್ಭಿಕವಾಗಿ ಕಸಬುದಾರರಿಗೂ ಶ್ರಮಿಕರಿಗೂ ಸೋಮಾರಿತನ ಉಂಟು ಮಾಡುವುದಕ್ಕೆ ಕಾರಣವಾಗಿದೆ. ಅದೇ ಸಮಯದಲ್ಲಿ ಕೆಲವರಿಗೆ ಉದ್ಯೋಗದ ಕೊರತೆ ಉಂಟಾಗಿ ಅದು ಅಗತ್ಯತೆಗಳು ಮತ್ತು ಐಷಾರಾಮಿಗಳನ್ನು ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ, ಮತ್ತು ಇದರಿಂದಾಗಿ ಉತ್ಪಾದನೆಯನ್ನು ಕೆಲವು ಪ್ರಮಾಣದಲ್ಲಿ ಪರಿಹರಿಸುತ್ತದೆ. ಅಧಿಕ ಉತ್ಪನ್ನ ಮತ್ತು ಉದ್ಯೋಗಗಳ ಕೊರತೆಯ ಧೋರಣೆಯು ಹೆಚ್ಚಾಗಿರುತ್ತದೆ, ಮತ್ತು ಅದಕ್ಕೆ ಯಾವುದಾದರೂ ವಿವಿಧ ನಿವಾರಣೋಪಾಯದ ಕರೆಯುಂಟು ಮಾಡುತ್ತದೆ. ಅದನ್ನು ಸಮಾಜದ ವೈದ್ಯರು ಹುಡುಕುತ್ತಾರೆ, ಆದರೆ ಅವುಗಳ ಉಪಯೋಗವನ್ನು ರೋಗಿಗಳು ಪಡೆಯುವುದಿಲ್ಲ. ಹಾಗಾಗಿ ಅದೇ ಸಮಯದಲ್ಲಿ ಕೂಲಿ ಕೆಲಸಗಾರನು ಹೀಗೆ ಮುಂದುವರಿಯುತ್ತಾನೆ. ಸರಬರಾಜು ಬೇಡಿಕೆಯನ್ನು ಮೀರಲು ಪ್ರಾರಂಭಿಸಿದಾಗ ಪೈಪೋಟಿಯು ಬಂಡವಾಳದ ಮತ್ತು ಯಂತ್ರೋಪಕರಣಗಳ ಲಾಭವನ್ನು ಬಹಳವಾಗಿ ಕಡಿಮೆಗೊಳಿಸುತ್ತದೆ ಎಂದು ನಾವು ಗ್ರಹಿಸುತ್ತೇವೆ, ಮತ್ತು ಪ್ರಪಂಚದಾದ್ಯಂತ ಶ್ರೀಮಂತರು ತಮ್ಮ ಲಾಭವನ್ನು ಮೊಟಕುಗೊಳಿಸುವುದರ ಮೂಲಕ ಹೆಚ್ಚು ಕಷ್ಟಕ್ಕೀಡಾಗುತ್ತದೆ, ಮತ್ತು ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಲಾಭದ ಬದಲು ನಿಜವಾದ ನಷ್ಟವನ್ನು ಉಂಟು ಮಾಡುತ್ತದೆ. ಆದರೆ ಜನಸಾಮಾನ್ಯರು ಅದರಿಂದ ಬಳಲುತ್ತಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಉತ್ಕರ್ಷ, ಬೆಲೆ ಏರಿಕೆ ಮತ್ತು ಹಣದುಬ್ಬರದಿಂದ ಹೆಚ್ಚಿನ ಲಾಭ ಪಡೆದ ವರ್ಗವು ಪ್ರತಿಕ್ರಿಯೆಯಲ್ಲಿ ಹೆಚ್ಚು ಬಳಲುತ್ತದೆ ಎಂದು ನಾವು ನಂಬುತ್ತೇವೆ. ಈ ಹಂತಕ್ಕೆ ಮತ್ತು ಈ ಕಾರಣಗಳಿಗಾಗಿ ಕೂಲಿ ಕೆಲಸಗಾರರು ಮುಂದಣ ಫಲಿತಾಂಶವನ್ನು ಹೊಂದಿಕೊಳ್ಳಲು ಮುಂದುವರಿಯುತ್ತಾರೆ. ಸಾಧ್ಯವಾದರೆ ಶಾಸನದ ಮೂಲಕ ಅಥವಾ ದೇಶದಲ್ಲಿ ಬಲಾತ್ಕಾರ ಮತ್ತು ನ್ಯಾಯ ನಿರ್ಲಕ್ಷ್ಯದಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಜನಸಮೂಹದ ಧ್ವನಿಯು ಕೇಳಿಸುವುದಿಲ್ಲ, ಮತ್ತು ಅವರ ಹಿತಗಳನ್ನು ಸಂರಕ್ಷಿಸಲಾಗುವುದಿಲ್ಲ. ಕಾರ್ಮಿಕರ ಕೌಶಲ್ಯ ಅಥವಾ ತೀವ್ರತೆಗೆ ಅನುಗುಣವಾಗಿ ಕೂಲಿಯನ್ನು ಕಡಿತಗೊಳಿಸದೆ, ಉತ್ಪನ್ನಗಳನ್ನು ಹೆಚ್ಚಿಸದೆ ಹಾಗೂ ಹೆಚ್ಚಿನ ಕಾರ್ಮಿಕರನ್ನು ನೇಮಿಸಿಕೊಳ್ಳಲು ಮತ್ತು ಮುಂಬರುವ ಉತ್ಪಾದನೆಯ ಮಿತಿಯನ್ನು ಸರಿದೂಗಿಸಲು ಕಾರ್ಮಿಕರ ಸಮಯವನ್ನು ಕಡಿಮೆ ಮಾಡಲು ಪ್ರಸ್ತಾಪಿಸಲಾಗಿದೆ, ಮತ್ತು ಅದರಿಂದ ಖರೀದಿಯ ಸಾಧನಗಳೊಂದಿಗೆ ದೊಡ್ಡ ಸಂಖ್ಯೆಯಲ್ಲಿ ಒದಗಿಸುವ ಮೂಲಕ ಮುಂಬರುವ ಅಧಿಕ ಉತ್ಪಾದನೆಯನ್ನು ಹಣದ ಮೇಲಿನ ಲಾಭದ ದರವನ್ನು ಮಿತಗೊಳಿಸಿ ಪ್ರಸ್ತುತ ಬೆಲೆಗಿಂತ ಅತಿ ಕಡಿಮೆಯಾಗಿ ನಿಗದಿಪಡಿಸುವಂತೆ ಪ್ರಸ್ತಾಪಿಸಲಾಗಿದೆ. ಹೀಗಾಗಿ ಸಾಲದವರು ಮತ್ತು ಸಾಲ ಪಡೆದುಕೊಳ್ಳುವವರ ಅಥವಾ ಬಡವರ ಬಗ್ಗೆ ಮೃದು ಧೋರಣೆಗೆ ಒತ್ತಾಯಿಸಬಹುದಾಗಿದೆ. ಇಲ್ಲವಾದಲ್ಲಿ ಅವರ ಬಂಡವಾಳದ ಆಲಸ್ಯತನ ಅಥವಾ ತುಕ್ಕು ಹಿಡಿಯುವಿಕೆ ಉಂಟಾಗಬಹುದು. ರೈಲು ಮಾರ್ಗಗಳು ಒಂದೋ ಅವರ ಸೇವಕರುಗಳಿಗಿಂತ ಸರ್ಕಾರಿ ನೌಕರಿಗಳಿಗಿಂತ ಕಾರ್ಯನಿರ್ವಹಿಸುವ ಜನರ ಆಸ್ತಿಯಾಗಿರಬೇಕು, ಅಥವಾ ಶಾಸನವು ಅವರ ಸ್ವಾತಂತ್ರ್ಯವನ್ನು ವೆಚ್ಚ ಮುಂತಾದವುಗಳನ್ನು ನಿರ್ಬಂಧಿಸಬೇಕು, ಮತ್ತು ಉತ್ಪನ್ನವಾಗಿ ಸಾರ್ವಜನಿಕರ ಸೇವೆ ಮಾಡುವಂತೆ ಅವರ ಕಾರ್ಯನಿರ್ವಹಣೆಯನ್ನು ಒತ್ತಾಯಿಸಬೇಕು. ಹೀಗಿರುವಂತೆ ಹಣದಬ್ಬರದ ಬೆಲೆ ಇರುವ ಕಾಲದಲ್ಲಿ ನಿರ್ವಹಿಸದ ರೈಲು ಮಾರ್ಗಗಳು ಅದರ ಬಂಡವಾಳವನ್ನು ಇತರೆ ವ್ಯಾಪಾರ ಇಲಾಖೆಗಳಲ್ಲಿ ಅನುಭವಿಸಿದ ಸಾಮಾನ್ಯ ಕುಂದುವಿಕೆ ಅನುಗುಣವಾಗಿ ಮೊಟಕುಗೊಳಿಸುವ ಬದಲು ಅದರ ಮೂಲದ ಹೆಚ್ಚಿನ ಬಂಡವಾಳದ ಷೇರುಗಳನ್ನು ಯಾವುದೇ ನಿಜವಾದ ಮೌಲ್ಯವನ್ನು ಕೂಡಿಸದೆ 2 ಅಥವಾ 3 ಪಾಲಿನಷ್ಟು ಹೆಚ್ಚಿಸದೆ, ಇದನ್ನು ಸಾಮಾನ್ಯವಾಗಿ ಷೇರುಗಳಿಗೆ ನೀರೆರೆಯುವುದು ಎನ್ನುತ್ತಾರೆ. ಈ ರೀತಿಯಾಗಿ ಮಹಾ ರೈಲು ಮಾರ್ಗ ವ್ಯವಸ್ಥೆಯ ಷೇರುಗಳು ಮತ್ತು ಕರಾರು ಪತ್ರದ ಸಾಲುಗಳ ಮೇಲೆ ಲಾಭಾಂಶವನ್ನು ನೀಡಲು ಪ್ರಯತ್ನಿಸುತ್ತಿವೆ. ಇವುಗಳು ಸರಾಸರಿ ರೈಲು ಮಾರ್ಗಗಳು ಎಂದು ನಿಜವಾಗಿ ಬೆಲೆ ಬಾಳುವುದಕ್ಕಿಂತ ಸರಾಸರಿ 4 ಪಟ್ಟು ಹೆಚ್ಚಾಗಿದೆ. ಅದರ ಪರಿಣಾಮವಾಗಿ ಸಾರ್ವಜನಿಕರು ತೊಂದರೆಗೊಳಗಾಗುತ್ತಾರೆ. ರೈತರುಗಳ ಸರಕು ಸಾಗಾಣಿಕೆ ಬಾಡಿಗೆಯ ಮೇಲೆ ಹೆಚ್ಚಿನ ಹೊರೆ ಬೀಳುತ್ತದೆ. ಕೆಲವೊಮ್ಮೆ ಇದು ಅವರ ಧಾನ್ಯಗಳನ್ನು ಸೌದೆಗಾಗಿ ಇಂಧನಕ್ಕಾಗಿ ಸುಟ್ಟು ಹಾಕುವುದು ಲಾಭಕರವಾಗಿ ಕಾಣಬಹುದು. ಈ ರೀತಿಯಾಗಿ ರೈತರಿಗೂ ಅನುಕೂಲವಿಲ್ಲದೆ ಜನರಿಗೆ ಆಹಾರದ ಬೆಲೆಯು ಹೆಚ್ಚಾಗಿರುತ್ತದೆ. ಈ ಸಂಗತಿಗೆ ನಿವಾರಣೆಯನ್ನು ಪ್ರಸ್ತಾಪಿಸಲಾಗಿದೆ. ಆದ್ದರಿಂದ ರೈಲು ಮಾರ್ಗಗಳು ಅವರ ಷೇರುದಾರಿಗರಿಗೆ ಅವರ ಪ್ರಸ್ತುತ ಈಗಾಗಲೇ ನೀಡಲಾಗಿರುತ್ತಿರುವ 44% ನೀಡುವಂತೆ 4-8% ಅವರ ಪ್ರಸ್ತುತ ಬೆಲೆಯ 3 ಅಥವಾ 4 ಪಟ್ಟು ಅಲ್ಲ ಒಟ್ಟುಗೂಡಿಸುವ ವ್ಯವಸ್ಥೆಯ ಮೂಲಕ ಮಾಡುವುದರಿಂದ ಸ್ಪರ್ಧೆಯನ್ನು ತಡೆಹಿಡಿಯಬಹುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ